ಪಡುಬಿದ್ರಿಯ ಹೆದ್ದಾರಿ ಪಕ್ಕದ ಕಟ್ಟಡಗಳು ಸಹಿತ ಹೋಟೆಲ್ಗಳು ಮಳೆ ನೀರು ಹರಿದು ಹೋಗುವ ಚರಂಡಿಗೆ ಬಾತ್ರೂಮ್ನ ತ್ಯಾಜ್ಯ ನೀರನ್ನು ಹರಿಯಬಿಡುವುದರಿಂದ ಇಡೀ ಪ್ರದೇಶ ಕಬ್ಬಿತ್ತು ನರುತ್ತಿದೆ. ಈ ಬಗ್ಗೆ ಸಾರ್ವಜನಿಕರಿಂದ ಬಂದ ದೂರಿನನ್ವಯ ಗ್ರಾಮ ಪಂಚಾಯತ್ ಕಾರ್ಯಾಚರಿಸಿ ತ್ಯಾಜ್ಯ ನೀರು ಬಿಡುತ್ತಿರುವವರಿಗೆ ಎಚ್ಚರಿಕೆ ಸಹಿತ ಒಂದು ವಾರದ ಗಡುವನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿಶೆಟ್ಟಿಯವರು ಪೇಟೆ ಸಮೀಪದ ಹೋಟೆಲ್ಗಳು ಹಾಗೂ ಕೇರಿ ಪ್ರದೇಶದ ಮನೆ ಮಂದಿಗಳು ತಮ್ಮ ಬಾತ್ರೂಮ್ಗಳ ತ್ಯಾಜ್ಯ ನೀರನ್ನು ನೇರವಾಗಿ ಪೈಪ್ಗಳ ಮೂಲಕ ಮಳೆ ನೀರು ಹರಿದು ಹೋಗುವ ಚರಂಡಿಗೆ ಬಿಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದೆ. ದೂರಿನನ್ವಯ ಗ್ರಾಮ ಪಂಚಾಯತ್ ಪಿಡಿಒ ಸಹಿತ ಸಿಬ್ಬಂದಿಗಳನ್ನು ಸೇರಿಸಿಕೊಂಡು ಕಾರ್ಯಾಚರಣೆಯನ್ನು ನಡೆಸಿ ಪೈಪ್ ಅಳವಡಿಸಲಾಗಿದ್ದ ಮನೆ ಮಂದಿ ಹಾಗೂ ಕಟ್ಟಡ ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡಿದ್ದು ಒಂದು ವಾರದ ಗಡುವನ್ನು ನೀಡಲಾಗಿದೆ ಎಂದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಅರ್ಜಿ ದೂರುಗಳು ಬಂದ ಕಾರಣ ಪಡುಬಿದ್ರಿ ಪೇಟೆಯ ರಾಷ್ಟ್ರೀಯ ಹೆದ್ದಾರಿ ಮತ್ತು ಪಡುಬಿದ್ರಿ ಪೇಟೆಯಲ್ಲಿಯ ಕೇರಿ ಹಿಂಭಾಗದಲ್ಲಿ ರಸ್ತೆಯಲ್ಲಿ ಪರಿಶೀಲನೆ ಮಾಡಿದಾಗ ಕೊಳಚೆ ನೀರು ಹರಿಯುವಂಥ ಗಮನಕ್ಕೆ ಕಂಡುಬಂದಿದೆ. ಯಾರೆಲ್ಲ ಕೊಳಚೆ ನೀರು ಅಂಗಡಿ ಮಾಲೀಕರಿರ್ಬೋದು ಮನೆಯವರಿರ್ಬೋದು ಕೊಳಚೆ ನೀರು ಬಿಡುವುದಕ್ಕೆ ನಮ್ಮ ತಂಡ ನಾವು ಮತ್ತು ಪಿಡಿಒ ಮತ್ತು ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗಗಳು ಹೋಗಿ ಅದನ್ನು ಪರಿಶೀಲನೆ ಮಾಡಿ ಕಟ್ಟುನಿಟ್ಟಾಗಿ ಆದೇಶ ಮಾಡಿದ್ದೇವೆ. ಒಂದು ವಾರದ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. ಒಂದು ವಾರದಲ್ಲಿ ಸ್ವಂತ ಡ್ರೈನೇಜ್ ಪಿಟ್ಟನ್ನು ಮಾಡಿ ಅದರ ಒಳಗೆ ನೀರು ಬಿಡುವಂತ ಸಾರ್ವಜನಿಕ ಹಿತಾದೃಷ್ಟಿಯಿಂದ ಒಳಗೆ ಬಿಡುವುದು ಕಾನೂನುಬಾಹಿರ. ಇದಕ್ಕೆ ಕಠಿಣವಾದ ಕ್ರಮವನ್ನು ನಾವು ಕೈಗೊಳ್ತೇವೆ. ಮುಂದಿನ ದಿನಗಳಲ್ಲಿ ಎಷ್ಟು ಮಾತ್ರಕ್ಕೂ ಈ ರೀತಿ ನೀರನ್ನು ಕೊಳಚೆ ನೀರನ್ನು ಹರಿಯಲಿಕ್ಕೆ ಒಳಗೆ ಹರಿಯಲಿಕ್ಕೆ ಬಿಡುವುದಿಲ್ಲ ಎಂಬ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟು ಅವರು ಒಂದು ವಾರದ ಕಾಲಾವಕಾಶವನ್ನು ಕೋರಿದ್ದಾರೆ. ಅದರಲ್ಲಿ ಸರಿ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಪೈಪು ಆ ಕೊಳಚೆ ನೀರನ್ನು ಬಿಡುವಂಥ ವ್ಯವಸ್ಥೆ ಮಾಡಿದರೆ ಅದನ್ನು ಖಂಡಿತ ಪಂಚಾಯತ್ ವತಿಯಿಂದ ಒಂದು ಕಾರ್ಯಾರಂಭ ಮಾಡಿ ಒಡೆದು ತೆಗೆಯುವಂಥ ಒಂದು ಕಾರ್ಯರೂಪಕ್ಕೆ ಬರ್ತೇವೆ. ಈ ಸಂದರ್ಭ ಪಿಡಿಒ ಪಂಚಾಕ್ಷರಿ ಹಿರೇಮಠ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಸುಮಾರು 22 ವರ್ಷಗಳಿಂದ ಕರಾವಳಿ ಭಾಗದ ಜನರ ಮನೆ ಮಾತಾಗಿರುವ ಎಂಪಿ ಸಿಲ್ಕ್ಸ್ನಲ್ಲಿ ಬೃಹತ್ ವಸ್ತ್ರಮೇಳ. ದೇಶದಾದ್ಯಂತ ಸಂಗ್ರಹಿಸಿದ 100,000 ನಾನಾ ರೀತಿಯ ಕಂಪನಿಗಳ ಬ್ರ್ಯಾಂಡ್ಗಳು, ಸಿಲ್ಕ್ ಸಾರಿ, ಕಾಟನ್ ಮತ್ತು ಹ್ಯಾಂಡ್ಲೂಮ್ಗಳು, ಡ್ರೆಸ್ ಮೆಟೀರಿಯಲ್, ಕಾಟನ್ ಕುರ್ತಿ, ವೆಸ್ಟರ್ನ್ ಟಾಪ್ಸ್, ಲೇಡೀಸ್ ಜೀನ್ಸ್ ಮತ್ತು ಪುರುಷರ ಪ್ಯಾಂಟ್ ಶರ್ಟ್ಗಳ ಮೇಲೆ ನೇರ 50% ದರ ಕಡಿತ ಮಾರಾಟ. ಕೂಡಲೇ ಭೇಟಿ ನೀಡಿ ಎಂಪಿ ಸಿಲ್ಕ್ಸ್ ಟೌನ್ ಹಾಲ್ ಹತ್ತಿರ, ಹಂಪನಘಟ್ಟ, ಮಂಗಳೂರು.